ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಇರ್ತಾರೆ. ಅಲ್ಲ, ಆದ್ರೆ ನಿಮ್ ಕಡೆಯಿಂದ ಇಲ್ಲೊಂದ್ ಕಡೆ ಕುಟುಂಬ ರಾಜಕಾರಣ ಅನ್ನೋದು ಟ್ಯಾಗ್ ಲೈನ್ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ತುಂಬಾ ಇಲ್ಲಿ ನೋಡಿ ನೋಡಿ ಭವಾನಿ ರೇವಣ್ಣ ಅವರು ಅಲ್ಲಿ ಅನಿವಾರ್ಯ ಇದ್ದಿದ್ರೆ ನಾನೇ ಹೇಳ್ತಾ ಇದ್ದೆ, ಅವ್ರ ಅಭ್ಯರ್ಥಿ ಆಗಬೇಕಾದಂತ ಅನಿವಾರ್ಯತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ. ಅಲ್ಲಿ ಒಂದು ಅನಿವಾರ್ಯ ಇಲ್ಲ ನನಗೆ, ಅಲ್ಲಿ ಈಗಾಗಲೇ ಒಬ್ಬ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ನಾನು ಅವತ್ತು ಅನಿತಾ ಕುಮಾರಸ್ವಾಮಿ ಅವರನ್ನ ಮಧುಗಿರಿಲಿ ಅವತ್ತು ನಾವು ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಲಿಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರು ವೀರಭದ್ರೆ ಅಂತೇಳಿ ಈಗಿನ ಶಾಸಕರೇನಿದ್ದಾರಲ್ಲಿ ಮಧುಗಿರಿನಲ್ಲಿ ಅವರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದು 2008 ಉಪಚುನಾವಣೆಯಲ್ಲಿ ತೀರ್ಮಾನಕ್ಕೆ ಬಂದಿದ್ರು. ಅವರ ಒಂದು ಸರ್ಕಾರಿ ನೌಕರರೇನಿದ್ರು ಅವರ ಒಂದು ವಾಲಂಟರಿ ರಿಟೈರ್ಮೆಂಟ್ನ ಅಕ್ಸೆಪ್ಟ್ ಮಾಡಲಿಲ್ಲ ಸರ್ಕಾರ. ಕೊನೆಯ ಹಂತದಲ್ಲಿ ನನಗಲ್ಲಿ ಅಭ್ಯರ್ಥಿ ಇರಲಿಲ್ಲ. ಆ 8 ಆಪರೇಷನ್ ಕಮಲದ ಚುನಾವಣೆಯಲ್ಲಿ ನಾನು ಕನಿಷ್ಠ ಒಂದು 3-4 ಸ್ಥಾನವಾದರೂ ಗೆದ್ದು ಪಕ್ಷದ ಮರ್ಯಾದೆ ಉಳಿಸಬೇಕು, ಗೌರವ ಉಳಿಸಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಅಭ್ಯರ್ಥಿ ಇಲ್ಲದೆ ಹೋಗಿದ್ದಕ್ಕೆ ಇಲ್ಲಿ ತಲೆ ಕೊಟ್ಟೆ. ನಾನು ಅನಿತಾ ಕುಮಾರಸ್ವಾಮಿ ನಿಲ್ಲಿಸಿದ್ದೆ. ನಂತರ 2013 ಚುನಾವಣೆ ಬಂದಾಗ ಅವರು ಶಾಸಕರಿದ್ರು ಅನಿತಾ ಕುಮಾರಸ್ವಾಮಿ ಅವರು, ಅವರನ್ನ ಅಲ್ಲಿಂದ ತೆರವುಗೊಳಿಸಿ ವೀರಭದ್ರಯ್ಯನವರಿಗೆ ಅಲ್ಲಿ ಟಿಕೆಟ್ ಬಿಟ್ಕೊಟ್ಟಿದ್ದೇವೆ, ಟಿಕೆಟ್ ಕೊಟ್ಟು ಅಲ್ಲಿ. ಇದು ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ, ಇದರಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಬೇಡ. ನಾನು ಜನತೆಗೆ ಹೇಳ್ತೀನಿ, ಇಲ್ಲಿ ಯಾವುದೇ ಕುಟುಂಬದಲ್ಲಿ ಏನೋ ಸಂಘರ್ಷ, ಕುಟುಂಬದಲ್ಲಿ ಏನೋ ನಡೀತಿದೆ ತಳಮಳ, ಇದು ಪ್ರಶ್ನೆ ಇಲ್ಲ. ನನಗೆ ಕುಟುಂಬ ಅಂದ್ರೆ ಈ ಒಂದು ಪಕ್ಷ ಕಟ್ತಾ ಇರತಕ್ಕಂತ ನನ್ನ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು, ಅವರಿಗೆ ತಲೆ ಕೊಡೋದು ನನ್ನ ಜವಾಬ್ದಾರಿ ನಾನು ರಾಜಕಾರಣಕ್ಕೆ ಬಂದ ಮೇಲೆ. ಅದೇ ಚನ್ನಪಟ್ಟಣದಲ್ಲಿ 20 ವರ್ಷದಿಂದ ನಾವು ಗೆಲ್ಲಿಕ್ಕಾಗಿರಲಿಲ್ಲ ಚನ್ನಪಟ್ಟಣ ಕ್ಷೇತ್ರದಲ್ಲಿ. ಅವತ್ತು ಅಲ್ಲಿ ಮಧುಗಿರಿನಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನ ನಾನು ನಿಲ್ಲಬೇಡ ಅಂತೇಳಿ ಹೇಳಿದ ಮೇಲೆ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಗಳಿಲ್ಲ ಅಂತೇಳಿ ಒತ್ತಡ ಹಾಕಿಯಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ಚುನಾವಣೆಯಲ್ಲಿ ಸೋತರು 3000 ಓಟ್ನಲ್ಲಿ. ಅಲ್ಲಿ ತಲೆ ಕೊಡಿಸಿದ್ದೆ ಅಲ್ಲಿ ಪಕ್ಷದ ಕಾರ್ಯಕರ್ತರಿಗೋಸ್ಕರ, ಪಕ್ಷ ಉಳಿಸಲಿಕ್ಕೆ. ಇಲ್ಲಿ ವ್ಯತ್ಯಾಸಗಳೇನಿದೆ ಅನ್ನೋದನ್ನ ಹೇಳ್ತಾ ಇದ್ದೇನೆ. ಇಲ್ಲಿ ಹಾಸನದಲ್ಲಿ ಸಮರ್ಥವಂತ ಅಭ್ಯರ್ಥಿ ಇದ್ದಾರೆ, ಅವರು ನಿಲ್ಲಬೇಕು ಅನ್ನೋದು ಭವಾನಿ ಅವರಿಗೆ ಆಸೆ ಇದ್ರು. ಸಮರ್ಥವಾದ ಅಭ್ಯರ್ಥಿಯಲ್ಲಿ ಇಲ್ಲದೆ ಹೋಗಿದ್ರೆ ನಾನೇ ಹೇಳ್ತಾ ಇದ್ದೆ ನಿಂತ್ಕೊಳ್ಳಿ ಅಂತ ಹೇಳಿ. ಇಲ್ಲಿ ಕುಟುಂಬದ ರಾಜಕಾರಣ ಪ್ರಶ್ನೆ ಇಲ್ಲ. ಇಲ್ಲ, ಎಲ್ಲಿ ನಮಗೆ ಎಲ್ಲಾದರೂ ಅಭ್ಯರ್ಥಿಗಳು ಇಲ್ಲದೆ ಇದ್ದಾಗ ನಮ್ಮ ಕುಟುಂಬದಲ್ಲಿ ಎಸ್ ತಲೆ ಕೊಟ್ಟಿದ್ದೇವೆ. ಈಗ ಚನ್ನಪಟ್ಟಣ ನನ್ನ ಪಕ್ಷ ಕಾರ್ಯಕರ್ತರು ನೊಂದಿದ್ರು, ಅವ್ರನ್ನ ಉಳಿಸಬೇಕಾಗಿತ್ತು. ಒಕ್ಕ ಚುನಾವಣೆ ನಾನೇ ನಿಂತೆ, ಕೊನೆಗೆ 2 ಕಡೆ ಕಂಟೆಸ್ಟ್ ಮಾಡಿದೆ. ಇಲ್ಲಿ ನನ್ನ ಪಕ್ಷದ ಕಾರ್ಯಕರ್ತರು ನೊಂದಿದ್ದಾಗ, ನನ್ನ ಪಕ್ಷದ ಕಾರ್ಯಕರ್ತರನ್ನು ಉಳಿಸಬೇಕು ಅಂದಾಗ ತಲೆ ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ. ಇಲ್ಲಿ ನನಗೆ ಅಂತ ಒಂದು ಪರಿಸ್ಥಿತಿ ಇಲ್ಲ. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಚುನಾವಣೆ ನಿಲ್ಲಬೇಕು ಅನ್ನೋದು ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಂಘರ್ಷಕ್ಕೆ ಅವಕಾಶ ಇಲ್ಲದೆ ತೀರ್ಮಾನ ಮಾಡ್ತೀವಿ.